ಮಹಂತೇಶ್ ಸರ್ ನಮ್ಮನ್ನ ಮತ್ತೊಂದ್ ಕಡೆ ಕರ್ಕೊಂಡ್ ಬಂದಿದ್ದಾರೆ. ಸರ್, ಎಲ್ಲಿ ಕರ್ಕೊಂಡ್ ಬಂದಿದ್ದೀರಿ? ಇದು ನೇಪಿಯನ್ ರಿವರ್ ಫ್ರಂಟ್ ಅಂತ ಹೇಳಿ, ಇದು ಪೆನ್ರಿತ್ ಅಂತ ಒಂದು ಸಬರ್ಬ್. ಇದು ಇಲ್ಲಿ ರಿವರ್ ಪಕ್ಕದಲ್ಲೆಲ್ಲ ಚೆನ್ನಾಗಿ ಪಾರ್ಕು, ವಾಕಿಂಗ್ ಪಾರ್ಕ್ಸ್ ಎಲ್ಲ ಇದೆ. ಗುಡ್ ಪ್ಲೇಸ್ ಟು ಸ್ಪೆಂಡ್ ಸಮ್ ಕಪಲ್ ಆಫ್ ಅವರ್ಸ್. ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬನ್ನಿ, ಒಳಗಡೆ ಹೋಗೋಣ. ಸುತ್ತ ನೋಡಿ, ಈ ರೀತಿ ಇದೆ. ಇನ್ನೂ ನಾಲ್ಕೂವರೆ ಆಗಲೇ ಚಂದ್ರನೂ ಬಂದ್ಬಿಟ್ಟಿದ್ದಾನೆ. ಸೊ ಇನ್ನೊಂದು 20 ಮಿನಿಟ್ಸ್ನಲ್ಲೆಲ್ಲ ಇಲ್ಲಿ ಕತ್ಲೆ ಆಗ್ಬಿಡ್ತಾನೆ. ಸೊ ಸುತ್ತ ಹೀಗಿದೆ ಜಾಗ. ಅಲ್ಲಿ ಸೂರ್ಯ ಮುಳುಗ್ತಾ ಇದ್ದಾನೆ. ಸೊ ಇಲ್ಲಿ ಆಲ್ರೆಡಿ ಚಂದ್ರ ಬಂದಿದ್ದಾನೆ. ಆ್ಯಂಡ್ ಇಲ್ಲಿ ಇನ್ನೂ 4.5 ಬಹಳಷ್ಟು ಜನ ಇಲ್ಲಿ ವಾಕಿಂಗ್ ಮಾಡ್ತಾ ಇದ್ದಾರೆ. ನದಿ ಪಕ್ಕ ಬಂದ್ವಿ, ನದಿ ಟಚ್ ಮಾಡೋಣ ಬನ್ನಿ. ಸಿಕ್ಕಾಪಟ್ಟೆ ಚಳಿ ಇದೆ, 16 ಡಿಗ್ರಿ ಇಳಿದಿದೆ. ಆಗಲೇ ಹೌಸು ಕಾರಲ್ಲೇ ಬಂದ್ವಿ. ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಅಂತಂದರೆ, ಇಲ್ಲಿ ಸಿಡ್ನಿ ಪ್ಲಾನಿಂಗ್, ಗೌರ್ಮೆಂಟ್ ಪ್ಲಾನಿಂಗ್ ಎಷ್ಟು ಚೆನ್ನಾಗಿದೆ ಅಂತಂದರೆ, ಸಿಡ್ನಿ ಜನಗಳಿಗೋಸ್ಕರ ಯಾವಾಗಲೂ 2-3 ವರ್ಷ ಸಾಕಾಗುವಷ್ಟು ಕುಡಿಯೋ ನೀರು ಯಾವತ್ತಿಗೂ ಡ್ಯಾಮ್ಗಳಲ್ಲಿ ಇರೋ ಥರ ನೋಡ್ಕೊಳ್ತಾರೆ. ಅದರ ಮೇಲೂ ಸಹ ಇನ್ನು ವರ್ಸ್ಟ್ ಕೇಸ್ ಸಿನಾರಿಯೋ ಅಂತಂದರೆ, ಒಂದು 80% ಜನಗಳಿಗೆ ಸಾಕಾಗುವಷ್ಟು ನೀರನ್ನ ಸಮುದ್ರದಿಂದ ಪ್ಯೂರಿಫೈ ಬಿಡೋದಕ್ಕೆ ಒಂದು ಡಿಸಲೈನೇಷನ್ ಪ್ಲಾಂಟ್ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎನಿ ಟೈಮ್ ಸೊ ಹೆಂಗಿದ್ರು ಸಿಡ್ನಿನವ್ರಿಗೆ ನೀರು, ಕುಡಿಯೋ ನೀರಿನ ಪ್ರಾಬ್ಲಮ್ ಯಾವತ್ತೂ ಬರಲ್ಲ. ಆ್ಯಂಡ್ ಇಲ್ಲಿ ಆ್ಯಂಡ್ ಇನ್ನೊಂದು ಹೇಳಬೇಕು, ನಾವಿಲ್ಲಿ ಬಂದಾಗಿಂದನು ಟ್ಯಾಪ್ ವಾಟರೇ ಕುಡಿತಾ ಇದ್ದೀವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಇಲ್ಲಿ ಜನ ಕೂಡ ವಾಟರ್ ಬಾಟಲ್ಸ್ ಏನು ಉಪಯೋಗಿಸೋದೇ ಇಲ್ಲ. ಆರಾಮಾಗಿ ಒಳ್ಳೆ ಪ್ಯೂರಿಫೈಡ್ ವಾಟರ್, ಡ್ರಿಂಕಿಂಗ್ ವಾಟರ್ ಅವ್ರಿಗೆ ರೆಗ್ಯುಲರ್ ಟ್ಯಾಪ್ನಲ್ಲೇ ಬರುತ್ತೆ. ಸೊ ಅದೊಂದು ಆಬ್ಲಿಗೇಷನ್ ಫ್ರಮ್ ಕೌನ್ಸಿಲ್ಸ್ ಟು ಸಪ್ಲೈ ಪೋರ್ಟಬಲ್ ವಾಟರ್. ಓಕೆ, ಸೊ ಅದೂ ನಮಗೆ ತುಂಬ ಖುಷಿ ಅನಿಸ್ತು ಸರ್, ಥ್ಯಾಂಕ್ ಯು. ಈ ಫ್ಲವರ್ ನೋಡಿ, ಸಕ್ಕತ್ ಡಿಫ್ರೆಂಟ್ ಅನಿಸ್ತು. ಇದು ಮೇಪಲ್ ಟ್ರೀ ಅಂತೆ ಹಿಂದೆ ಇರೋದು. ಪಾರ್ಕಿಂಗ್ನಲ್ಲಿ ನೋಡಿ, ಈ ಥರ ಫಿಸಿಕಲಿ ಚಾಲೆಂಜ್ನವ್ರಿಗೆ ಅಂತಾನೆ ಒಂದಷ್ಟು ಜಾಗಗಳು ಮಾಡಿದ್ದಾರೆ. ಇದು ಏನಕ್ಕೆ ಮಾಡಿದ್ದಾರೆ ಅಂತ ಮಹಂತೇಶ್ ಸರ್ನ ಕೇಳೋಣ. ಸರ್, ಏನಕ್ಕೆ ಇದು ಫಿಸಿಕಲಿ ಚಾಲೆಂಜ್ನವ್ರಿಗೆ ಅಂತ ಮಾಡಿರೋದು? ಇದು ಬಂದು ಫಿಸಿಕಲಿ ಚಾಲೆಂಜ್ ಅವ್ರಿಗೆ ಪಾರ್ಕಿಂಗ್ ಇದು. ಓಕೆ, ಸೊ ದ್ಯಾಟ್ ಅಲ್ಲಿ ಇವರು ಇಲ್ಲಿ ಪಾರ್ಕ್ ಮಾಡಿದ ತಕ್ಷಣವೇ ಇಲ್ಲೆಲ್ಲ ಆಕ್ಸೆಸಿಬಿಲಿಟಿ ಇರುತ್ತೆ. ಅಲ್ಲಿದೆ ನೋಡಿ, ಆ ಕಡೆ ಪಾತ್ ಇದೆಯಲ್ಲ. ಸೊ ಬಂದವರು ಇಮ್ಮಿಡಿಯೇಟ್ ಆಗಿ ಒಂದು ಅವರು ವೀಲ್ ಚೇರ್ ತೊಗೊಂಡು ಅಲ್ಲಿ ಹೋಗ್ಬೇಕು. ಓಕೆ, ಸೊ ಇದೇ ಥರ ಆಫೀಸ್ ಇರ್ಬೋದು ಅಥವಾ ಸ್ಟೇಷನ್ಗಳಿರ್ಬೋದು, ಎಲ್ಲಿ ಕ್ಲೋಸ್ ಎಂಟ್ರಿ ಇರುತ್ತೆ ಎಲ್ಲ ಅನುಕೂಲ ಇರೋ ಕಡೆಗೇ ಫಿಸಿಕಲಿ ಚಾಲೆಂಜ್ ಅವ್ರಿಗೆ ರಿಸರ್ವ್ ಮಾಡಿರ್ತಾರೆ. ಓಕೆ, ಸೊ ದೀಸ್ ಆರ್ ವೆರಿ ವೆರಿ ಪ್ರಿವಿಲೇಜ್ ಪಾರ್ಕಿಂಗ್ಸ್, ಯಾರು ಅಲ್ಲಿ ಹೋಗಂಗೆ ಇಲ್ಲ. ಸೊ ದೀಸ್ ಅ ಬಿಗ್ ಪೆನಾಲ್ಟಿ ಸಂಬಂಧ. ಓಕೆ, ಸೊ ಇದಾಗಿತ್ತು ನೇಪಿಯನ್ ರಿವರ್ ಸೈಡ್ ಬ್ಲಾಗ್. ಸೊ ಸಿಗೋಣ ಇನ್ನೊಂದು ಬ್ಲಾಗ್ನಲ್ಲಿ. ಥ್ಯಾಂಕ್ ಯು.